ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿರುವ ಈ ಹೊತ್ತಿನಲ್ಲಿ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಂತಿಮ ಹಂತದ ತಯಾರಿಗಳು ನಡೀತಾ ಇದ್ರೆ ಮತ್ತೊಂದ್ ಕಡೆ ನಗರ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ. ಭದ್ರತೆಯನ್ನ ಕೊಡೋದಿಕ್ಕೆ ಮತದಾನಕ್ಕೆ ಭರದ ಸಿದ್ಧತೆಗಳು ನಡೀತಾ ಇದೆ. ಹಾಗಾದ್ರೆ ನಾಳೆ ನಡೆಯುವಂತ 14 ಕ್ಷೇತ್ರಗಳ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಈಗ ಹಾಸನದಿಂದ ಮಾಹಿತಿಯನ್ನ ಕೊಡೋದಿಕ್ಕೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಹರೀಶ್, ಇನ್ನೇನು ಚುನಾವಣೆಗೆ ಕ್ಷಣಗಣನೆ ಆರಂಭ ಆಗಿರುವಂತಹ ಈ ಸಂದರ್ಭ ಕ್ಷೇತ್ರದಲ್ಲಿ ಹೇಗಿದೆ ಚಿತ್ರಣ, ಜೊತೆಗೆ ಏನೆಲ್ಲ ಸಿದ್ಧತೆಗಳು ಅಂತಿಮ ಹಂತದಲ್ಲಿ ಆಗ್ತಾ ಇದೆ ಮಾಹಿತಿ ಕೊಡೋದಾದ್ರೆ? ಹಾಸನ ಈ ಬಾರಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಸಹ ಹಾಸನದಲ್ಲಿ ರಿಸಲ್ಟ್ ಏನಾಗುತ್ತೆ ಅನ್ನುವಂತಹ ಕುತೂಹಲವನ್ನು ಮೂಡಿಸಿರ್ತಕ್ಕಂಥದ್ದು ಹಾಸನ ಲೋಕಸಭಾ ಕ್ಷೇತ್ರ. ಯಾಕೆಂದರೆ ಮಾಜಿ ಪ್ರಧಾನಿ ಹೆಚ್ ಡಿ ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಈ ಬಾರಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಕಡೆಯ ಕ್ಷಣದ ಕಸರತ್ತನ್ನು ಸಹ ಎರಡೂ ಪಕ್ಷಗಳು, ಕಾಂಗ್ರೆಸ್ ಮತ್ತು ಎನ್ ಡಿ ಎ ಅಭ್ಯರ್ಥಿಗಳು ನಡೆಸ್ತಾ ಇದ್ದಾರೆ. ಚುನಾವಣೆಯಲ್ಲಿ ಈ ಬಾರಿ ಗೆಲುವನ್ನು ಸಾಧಿಸಲೇಬೇಕು ಅಂತ ಎರಡೂ ಪಕ್ಷಗಳು, ಎನ್ ಡಿ ಎ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳು ಸಾಕಷ್ಟು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಇನ್ನು ಹಾಸನ ಜಿಲ್ಲಾಡಳಿತವು ಸಹ ಚುನಾವಣೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಒಟ್ಟು 2221 ಮತಗಟ್ಟೆಗಳು ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಇದ್ದು, ಈ ಪೈಕಿ ಹೊಳೆ ನರಸೀಪುರದಲ್ಲಿ ಈ ಬಾರಿ ವಿಶೇಷ ಅಂದರೆ 300 ಮತಗಟ್ಟೆಗಳಲ್ಲಿ ಬ್ರಾಡ್ಕಾಸ್ಟಿಂಗನ್ನು ಮಾಡೋದಕ್ಕೆ, ವೆಬ್ಕಾಸ್ಟಿಂಗನ್ನು ಮಾಡೋದಕ್ಕೆ ಈಗಾಗಲೇ ಹಾಸನ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಇಡೀ ಹೊಳೆ ನರಸೀಪುರ ಕ್ಷೇತ್ರದ 300 ಮತಗಟ್ಟೆಗಳಲ್ಲೂ ಸಹ ವೆಬ್ಕಾಸ್ಟಿಂಗನ್ನು ಮಾಡಲಾಗುತ್ತೆ. ಯಾಕೆಂದರೆ ಇದು ಬಹಳ ಸೂಕ್ಷ್ಮವಾದ ಹೊಳೆ ನರಸೀಪುರ ಈ ಬಾರಿ ಸೂಕ್ಷ್ಮವಾದ ಮತಗಟ್ಟೆಗಳನ್ನು ಹೊಂದಿರುವಂತಹ ತಾಲೂಕು ಆಗಿದೆ. ಅದಕ್ಕೆ ಕಾರಣ ಏನು ಅಂದರೆ ಪ್ರಜ್ವಲ್ ರೇವಣ್ಣ ಅವರು ಸಹ ಹೊಳೆ ನರಸೀಪುರದವರು, ಜೊತೆಗೆ ಶ್ರೇಯಸ್ ಪಟೇಲ್ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಶ್ರೇಯಸ್ ಪಟೇಲ್ ಸಹ ಹೊಳೆ ನರಸೀಪುರದವರು. ಹೀಗಾಗಿ ಹೊಳೆ ನರಸೀಪುರದ ಎಲ್ಲ ಮತಗಟ್ಟೆಗಳಲ್ಲೂ ಸಹ ವೆಬ್ಕಾಸ್ಟಿಂಗಿಗೆ ಹಾಸನ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಟ್ಟಾರೆಯಾಗಿ ಹಾಸನ ಈ ಬಾರಿ ಸಾಕಷ್ಟು ಕದರ ಕುತೂಹಲವನ್ನು ಮೂಡಿಸಿರುವಂತಹ ಕ್ಷೇತ್ರ ಆಗಿದೆ. ಎಲ್ಲರ ಚಿತ್ತ ಈಗ ಹಾಸನ ಲೋಕಸಭೆಯ ಕಡೆಗೆ ಇರತಕ್ಕಂಥ ಈ ಸನ್ನಿವೇಶದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು ಅನ್ನುವ ಕಾರಣಕ್ಕಾಗಿ ಸಕಲ ಸಿದ್ಧತೆಗಳನ್ನು ಜಿಲ್ಲಾಡಳಿತ ಮಾಡಿಕೊಂಡಿದೆ. ಜೊತೆಗೆ ಭದ್ರತೆಗೂ ಸಹ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.